ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಮ್ಮ ಮನಸಾರೆ ಕಾರ್ಯಕ್ರಮದಲ್ಲಿ ಈಗಾಗಲೇ ಡಿ ವಿ ಸುಬ್ಬಣ್ಣನವರನ್ನು ಹಿಂದೆ ಮಾತಾಡಿಸಿದ್ದೀವಿ. ನಿಮ್ಮ ವಾಹಿನಿಯಲ್ಲಿ ಈ ಜ್ಯೋತಿಷ್ಯದ ಕುರಿತಂತೆ ಯಾಕೆ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಲ್ಲ, ಅದನ್ನು ಹೇಳ್ತಾ ಇರುವಂಥ ರೀತಿ ಬದಲಾಗಬೇಕಾಗಿದೆ. ಯಾಕೆಂದರೆ ಎಲ್ಲಿ ವಿಜ್ಞಾನ ಕೊನೆಯಾಗುತ್ತೋ ಅಲ್ಲಿ ಆಧ್ಯಾತ್ಮ ಆರಂಭ ಆಗುತ್ತೆ ಅಂತ ತಿಳಿದವರು ಹೇಳಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡಿ ಸರಿಯಾದ ರೀತಿಯಲ್ಲಿ ಜನಗಳಿಗೆ ತಿಳಿ ಹೇಳಿದ್ರೆ ಖಂಡಿತವಾಗಿಯೂ ಅವರು ದಿನನಿತ್ಯದ ಬದುಕನ್ನು ಹಸನುಗೊಳಿಸಿಕೊಳ್ಳಬಹುದು. ನಿಮ್ಮ ಪರವಾಗಿ ನನ್ನಲ್ಲಿ ಕೂಡ ಬೇಕಾದಷ್ಟು ಪ್ರಶ್ನೆಗಳಿದೆ, ಬೇಕಾದಷ್ಟು ಕಥೆಗಳಿದೆ. ಆ ಕಥೆಗಳಿಗೆ ಸ್ಪಷ್ಟೀಕರಣ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದು ಯಾಕೆ ಸಂಭವಿಸುತ್ತೆ ಅನ್ನೋದನ್ನು ಕೇಳಬೇಕಾಗಿದೆ. ನಿಮ್ಮ ಪರವಾಗಿ ನಾನಿಲ್ಲಿ ಸುಬ್ಬಣ್ಣನವರನ್ನು ಮಾತಾಡಿಸ್ತಾ ಇದ್ದೀನಿ. ಆದ್ದರಿಂದ ದಯವಿಟ್ಟು ಶಾಂತಿ ಸಮಾಧಾನದಿಂದ ನಮ್ಮ ಸಂಚಿಕೆಗಳನ್ನು ನೋಡಿದ್ರೆ ನಿಮಗೆ ಅವುಗಳ ಹಿಂದೆ ಇರುವಂಥ ಉದ್ದೇಶ ಅರ್ಥ ಆಗುತ್ತೆ ಅಂತ ಹೇಳಿ ಸುಬ್ಬಣ್ಣನವರನ್ನು ಮತ್ತೊಮ್ಮೆ ನಮ್ಮ ಸ್ಟುಡಿಯೋಗೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಸುಬ್ಬಣ್ಣನವರಿಗೆ. ನಮಸ್ಕಾರ. ಶ್ರೀಹರಿಹರಪ್ಪ ಮಂಜುನಾಥ್ ಅವ್ರಿಗೂ, ಮೋಹನ್ ಅವ್ರಿಗೂ, ಸಕಲ ವೀಕ್ಷಕರಿಗೂ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗೋವಿಂದಾಯ ನಮಃ. ಈಗ ನಮ್ಮ ಶ್ರೀಹರಿಹರಪ್ಪ ಮಂಜುನಾಥ್ ಅವರು ಹೇಳ್ದಂಗೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಶಾಸ್ತ್ರ ಅಂತ ತಿಳಿಸೋಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಹೊರತಾಗಿ ಸಮಗ್ರವಾಗಿ ಜ್ಯೋತಿಷ್ಯವನ್ನು ಮಾತಾಡೋದಕ್ಕೆ ಈ ವೇದಿಕೆ ಸಾಧ್ಯವೇ ಇಲ್ಲ. ಅದು ಸಾಧ್ಯವೇ ಇಲ್ಲ. ಎಲ್ಲೋ ಕೆಲವು ವಿಚಾರಗಳನ್ನ ತಿಳಿಸ್ತೀನಿ. ಇವತ್ತು ಸರ್ಪಯೋಗದ ಬಗ್ಗೆ ಮಾತಾಡ್ತೀನಿ. ಸರ್ಪಯೋಗ ಅಂದ್ಬಿಟ್ಟು ಸುಮ್ಮನೆ ಸರ್ಪಯೋಗ ಅಂದ್ರೆ ಏನು ಅಂತಲ್ಲ. ಗುರುಬಲದ ಬಗ್ಗೆ ಹಿಂದೆ ಹೇಳ್ತಿದ್ದೆ. ಬರೀ ಗುರುಬಲ ಅಂತ ಹೇಳ್ಬಿಡೋರೆಲ್ಲ ಆ ಬರೀ ಗುರುಬಲ ಅಲ್ಲ. ಆ ಗುರುಬಲ ಅಂದ್ರೆ ಏನು ಅಂತ ವಿವರಣೆ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಸ್ಪಷ್ಟೀಕರಣ ಕೊಡಬೇಕು ಯಾವುದೇ ಒಂದು ವಿಚಾರಕ್ಕೆ. ಯಾವ ರೀತಿಯಾಗಿ ಇವತ್ತು ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಹೊರತಾಗಿ ನಾನೇ ಎಲ್ಲ ಸಮಗ್ರ ಜ್ಯೋತಿಷಿ ಅಂತ ನಾನು ಯಾವತ್ತೂ ತಿಳ್ಕೊಂಡು ಇಲ್ಲ, ತಿಳ್ಕೊಳ್ಳೋದು ಇಲ್ಲ ಮುಂದಕ್ಕೂ. ಸೊ ಇದಾದಾಗ ಹಿಂದಿನ ಸಂಚಿಕೆಯಲ್ಲಿ ಏನಾಗಿದೆ, ಒಬ್ಬರು ಒಂದು ಪ್ರಶ್ನೆಯನ್ನು ಹೇಳಿದರು. ಗುರು ವಕ್ರಿಯಾಗಿದ್ದಾನೆ ಮಕರದಲ್ಲಿ ಏನು ಅಂತ ಕೇಳಿದರು. ಅಂದರೆ ಇದು ಪ್ರಶ್ನೋತ್ತರ ವಿಭಾಗ ಅಲ್ಲದೆ ಇದ್ದರೂ ಅವ್ರಿಗೊಂದು ಆನ್ಸರ್ ಕೊಡಬೇಕು. ಏನಪ್ಪ ಅಂತ ಹೇಳಿದ್ರೆ ಮಕರದಲ್ಲಿ ಗುರು ನಿಜ ವಕ್ರಿ ಸರಿ. ಒಂದು ಜಾತಕ ನೋಡುವಾಗ ಬರೀ ಗುರು ನೋಡೋಕ್ಕಾಗಲ್ವಲ್ಲ, ಅದ್ರ ಮಿಕ್ಕಿದ ಪ್ಲಾನೆಟರಿ ಪೊಸಿಷನ್ಸು ನೋಡಬೇಕು. ಎದುರುಗಡೆ ಕುಜಾನು ನೀಚಾಗಿ ಗುರು ನೀಚದಾಗೆ ಎರಡು ನೀಚ ಗ್ರಹಗಳು ಒಂದೊಂದೊಂದು ನೋಡಿದ್ರು ಕೂಡ ನೀಚ ಭಂಗ ಆಗುತ್ತೆ. ಆ ಮಕರ ಲಗ್ನಾಧಿಪತಿ ಶನಿ ಹೋಗಿ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡ್ರು ನೀಚ ಭಂಗನೇ ಆಗುತ್ತೆ. ಹಾಗೇ ಅಲ್ಲೇ ಕುಜ ಇದ್ದು ಉಚ್ಚ ಸ್ಥಾನದಲ್ಲಿ ಗುರು ನೀಚ ಆಗಿದ್ರು ನೀಚ ಭಂಗ ಆಗುತ್ತೆ. ಆದರೆ ಅವರ ಪ್ರಶ್ನೆ ಗುರು ವಕ್ರಿ ಆಗಿದ್ದು ಮಕರದಲ್ಲಿ ನೀಚನಾಗಿದ್ದು ಅಂದಾಗ ಶುಭಗ್ರಹಗಳು ವಕ್ರಿಯಾಗಿ ನೀಚ ಆದಾಗ ತಮ್ಮ ಸತ್ವವನ್ನು ಕಳೆದುಕೊಳ್ಳುತ್ತವೆ ಶುಭಗ್ರಹಗಳು, ಪಾಪಗ್ರಹಗಳು ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ತವೆ ವಕ್ರಿಯಾದಾಗ. ಇದಿಷ್ಟು ಅವರಿಗೆ ಉತ್ತರ ಅಂತ ತಿಳ್ಕೊಳ್ತೀನಿ. ಇದಾದ ನಂತರ ಮತ್ತೊಬ್ಬ ಪ್ರೇಕ್ಷಕರು ಮೃತ್ಯುಂಜಯ ಮಂತ್ರದ ಬಗ್ಗೆ ಕ್ಲಾರಿಫಿಕೇಶನ್ನ ಕೇಳಿದ್ದಾರೆ. ಈ ಮೃತ್ಯುಂಜಯ ಅಂತಂದರೆ ಮೃತ್ಯುವನ್ನು ಜಯಿಸಿದವನು ಮೃತ್ಯುಂಜಯ. ಈಗ ಶಿವ ನೀಲಕಂಠ ಅಂತ ಆಗಿದ್ದು ಎಲ್ಲಿ ಅಂತ ಹೇಳಿದ್ರೆ ಗರಳಪುರಿ ಅಂತ, ಅದನ್ನೇ ಇವತ್ತು ನಾವು ನಂಜನಗೂಡು ಅಂತ ಕರಿತಾ ಇದ್ದೀವಿ. ನೀಲಕಂಠ ಆಗಿದ್ದಲ್ಲಿ ವಿಷವನ್ನು ಕುಡಿದು ಹಾಲಾಹಲನ ನೀಲಕಂಠ ಆದ ಶಿವ. ಹಾಗೆ ಭಕ್ತ ಮಾರ್ಕಂಡೇಯ ಅವನನ್ನು ತಬ್ಬಿ ಹಿಡಿದಾಗ ಯಮನ ಪಾಶ ಕೂಡ ಅವನಿಗೆ ಏನು ಮಾಡಲಿಲ್ಲ. ಹೀಗಾಗಿ ಇದು ಮೃತ್ಯುಂಜಯ ಅಂತ ಹೆಸರು. ಮೃತ್ಯುಂಜಯ ಮಂತ್ರ ಸಂಪುಟ ಮಂತ್ರಗಳು ಬೇಕಾದಷ್ಟು ಇವೆ. ಆದರೆ ನಾವು ಸುಲಭವಾಗಿರತಕ್ಕಂಥ ಮಂತ್ರ ಓಂ ತ್ರ್ಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರಕ್ಕೊಮ್ಮೆ ಬಂಧನಾನ್ ಮೃತ್ಯುರ್ಮೋಕ್ಷೀಯಮೃತಾತ್. ಈ ಮಂತ್ರನ ನಾನು ಯಾತಕ್ಕೆ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಶಿವನಿಗೆ ಸರ್ಪಗಳು ಕತ್ತಿನಲ್ಲೇ ಹಾಕಿಕೊಂಡಿರೋದ್ರಿಂದ ರಾಹುಗೆ, ಸರ್ಪ ಅಂದರೆ ರಾಹು, ಹಾಗಾಗಿ ರಾಹು ದೇಶ ಕಾಲದಲ್ಲೂ ಕೂಡ ಮೃತ್ಯುಂಜಯ ಮಂತ್ರನ ಜಪಿಸ್ಬೋದು. ಶನೇಶ್ವರ ಅಂತೀವಿ, ಶನಿ ಕಾಟ ಇದ್ದಾಗ ಅಥವಾ ಶನಿ ದೇಶ ಇದ್ದಾಗ ಕೂಡ ಮೃತ್ಯುಂಜಯ ಮಂತ್ರನ ಜಪಿಸ್ಬೋದು. ಮೃತ್ಯುಂಜಯ ಮಂತ್ರ ಜಪಿಸೋದ್ರಿಂದ ಈಗ ರಾಹು ದೇಶ ಇದೆ ಅಂತಾದಾಗೆ 18 ವರ್ಷದ ದೇಶ, 18,000 ಮಂತ್ರಗಳನ್ನು ಹೇಳಬೇಕು, 18,000 ಜಪ ಮಾಡಬೇಕು. 18,000 ಜಪದ ಜೊತೆಗೆ ಒಂದು ಚಿಕ್ಕ ಬೆಳ್ಳಿ ಪ್ರತಿಮೆಯನ್ನು, ದುರ್ಗಾ ಪ್ರತಿಮೆಯನ್ನು ಮಾಡಿಸಿ ದಾನ ಮಾಡಬೇಕು ಕೆಂಪು ಬಟ್ಟೆಯಲ್ಲಿಟ್ಟು ಅಂತ ಹೇಳಿರ್ತಾರೆ. ಇದೆಲ್ಲ ಮಾಡೋದಕ್ಕೆ ಕಷ್ಟ ಆಗೋದ್ರಿಂದ ನಾನು ಮೃತ್ಯುಂಜಯ ಮಂತ್ರನ ಉಪದೇಶ ಮಾಡ್ತಾ ಇರ್ತೀನಿ, ಇದನ್ನು ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದಲ್ಲದೆ ಈ ಶಿವನಿಗೆ ನಂಜನಗೂಡಿನಲ್ಲಿ ಅತಿ ಪ್ರೀತಿವಾಗಿರತಕ್ಕಂಥ ಇನ್ನೊಂದು ಈ ಸಣ್ಣ ಸಣ್ಣ ವಿಚಾರನೇ ನಾನು ಹೇಳೋದು, ಜ್ಯೋತಿಷಿಕೆಯನ್ನು ಹೆಚ್ಚಾಗಿ ಈ ವಿಚಾರಗಳು ಹೇಳಬೇಕು. ಅಲ್ಲಿ ದೇವರಿಗೆ ನೈವೇದ್ಯ ಶಾಲ್ಯಾನ್ನ ಅಂತ ಪೂಜೆ ಮಾಡ್ತಾರೆ. ನೈವೇದ್ಯ ಈಶ್ವರಿಗೆ ಪರಮ ತುಂಬ ಇಷ್ಟವಾಗಿರತಕ್ಕಂಥ ನೈವೇದ್ಯ ಶಾಲ್ಯಾನ್ನ. ಶಾಲ್ಯಾನ್ನ ಮಾಡೋದೇನು ಕಷ್ಟ ಇಲ್ಲ. ಬಿಸಿ ಅನ್ನಕ್ಕೆ ಸ್ವಲ್ಪ ಚೆನ್ನಾಗಿ ತುಪ್ಪ ಹಾಕಿ ಸಕ್ಕರೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೇಸರಿ ಬಣ್ಣ ಹಾಕ್ಬಿಡೋದು.
ಇಳಿಸ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಮತ್ತು ಒಂದು ಲವಂಗ ಹಾಕ್ಬಿಟ್ಟು ಇಟ್ಬಿಟ್ಟ ಅಂದರೆ ಚಾಲ್ಯ ಅನ್ನ ಆಗುತ್ತೆ. ಶಿವನಿಗೆ ಪ್ರತಿ ತುಂಬ ಪ್ರೀತಿಯಾಗಿರ್ತಕ್ಕಂಥ ನೈವೇದ್ಯನ ಮನೆಯಲ್ಲೂ ತಾವುಗಳು ಕಾರ್ತಿಕ ಸೋಮವಾರನೋ ಈ ರೀತಿಯಾಗಿರ್ತಕ್ಕಂಥ ವಿಶೇಷ ದಿನಗಳಲ್ಲಿ ನೈವೇದ್ಯ ಮಾಡ್ಬೋದು. ಈ ಥರ ವಿಚಾರಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ ಹೊರತಾಗೆ ಜ್ಯೋತಿಷ್ಯನ ನಾನು ಎಲ್ಲನೂ ಇಲ್ಲಿ ಹೇಳ್ತೀನಿ ಅಂತ ನಾನು ಕೂತ್ಕೊಂಡು ನಾನು ಮಾಡೋದಕ್ಕಾಗೋದಿಲ್ಲ, ಸಾಧ್ಯವೇ ಇಲ್ಲ. ಕೆಲವು ವಿಚಾರಗಳನ್ನ ತಿಳಿಸ್ತೀನಿ. ಸೊ ಇದಾದ ಮೇಲೆ ಈಗ ಸೂರ್ಯ, ಫಾರ್ ಎಕ್ಸಾಂಪಲ್, ಸೂರ್ಯನ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಇವತ್ತು ನಾವು ನೋಡ್ತಾ ಇರ್ತೀವಿ ಅಕ್ಷಯ ಪಾತ್ರೆ ಕೊಟ್ಬಿಟ್ರು ದ್ರೌಪದಿಗೆ, ಯಾವಾಗ ಈ ವನವಾಸ ಕಾಲದಲ್ಲಿ ಅಂತ ಹೇಳ್ತಾರೆ. ವನವಾಸ ಕಾಲದಲ್ಲಿ ಅಕ್ಷಯ ಪಾತ್ರ ಕೊಟ್ಟರು, ನಾನು ಹೇಳ್ತೀನಿ ಸೂರ್ಯ ಎಲ್ರಿಗೂ ಅಕ್ಷಯ ಪಾತ್ರೆ ಕೊಟ್ಟಿದ್ದಾನೆ. ಹೇಗೆ ಅಂತ ಹೇಳಿದ್ರೆ ನಾವು ಕನ್ನಡ ಮಾಧ್ಯಮದಲ್ಲಿ ಓದ್ದೋನು, ಸೂರ್ಯನ ಕಿರಣಗಳಿಂದ ಎಲೆಗಳ ಮೇಲೆ ಹಸಿರು ಕ್ರಿಯೆ ಆಗುತ್ತೆ ಅಂತ, ಅಂದರೆ ಫೋಟೋಸಿಂಥೆಸಿಸ್ ಅಂತ ಅಂದ್ಬಿಟ್ಟು ಆಮೇಲೆ ಇಂಗ್ಲೀಷಲ್ಲಿ ಹೇಳಿದ್ರು ಅದನ್ನು. ಈ ಫೋಟೋಸಿಂಥೆಸಿಸ್ ಇಲ್ಲ ಅಂತಂದರೆ ಯಾರಿಗೂ ಊಟ ಸಿಗುತ್ತೆ ಪ್ರಪಂಚದಲ್ಲಿ? ಯಾರಿಗೂ ಊಟನೇ ಸಿಗೋದಿಲ್ವಲ್ಲ. ಹಾಗಾಗಿ ಇದು ಸೂರ್ಯನ ಮಂತ್ರ. ಆಮೇಲೆ ಮತ್ತೆ ಬೆಳಗಿನ ಜಾವದಲ್ಲಿ ಎಲ್ಲರೂ ಹೋಗಿ ಸೂರ್ಯನ ಕಿರಣಗಳನ್ನು ತೆಗೆದುಕೊಂಡು ಮೈ ಮೇಲೆ ಅದು ಪ್ರಸರಿಸಿದಾಗ ಅದ್ರದ ಇದನ್ನು ತಿಳ್ಕೊಳ್ತಾ ಇರ್ತೀವಿ ಯಾವ ರೀತಿಯಾಗಿರ್ತಕ್ಕಂಥ ಎಫೆಕ್ಟ್ ಇರುತ್ತೆ ಅಂತ. ಈಗ ಅದ್ರ ಬಗ್ಗೆ ಹೇಳಬೇಕಾದಾಗ ಈ ಕೃಷ್ಣ ಏನು ಮಾಡಿಬಿಡ್ತಾನೆ, ತನ್ನ ಮಗನಾದ ಸಾಂಬ, ಅವನು ಜಾಂಬವತಿ ಪುತ್ರ, ಅವನಿಗೆ ಅವನ ಶಾಪ ಕೊಟ್ಬಿಡ್ತಾನೆ. ಒಂದು ಸ್ವಲ್ಪ ಬೇರೆ ರೀತಿಯಾಗಿ ನಡ್ಕೊಂಡಿದ್ದರಿಂದ ಅವನಿಗೆ ಶಾಪ ಕೊಡ್ತಾನೆ. ಇಲ್ಲಿ ತಂದೆ ಮಗ ಎಲ್ಲ ನೋಡಲ್ಲ, ಕೃಷ್ಣ ನ್ಯಾಯ ಒಂದೇ ನೋಡೋದು. ಶಾಪ ಕೊಟ್ಟಾಗ ಏನಾಗುತ್ತೆ, ಕುಷ್ಠರೋಗ ಬಂದ್ಬಿಡುತ್ತೆ ಅವನಿಗೆ. ಆ ಕುಷ್ಠರೋಗ ಬಂದಾಗ ಸೂರ್ಯನನ್ನು ಕುರಿತು ಅವನು ಇದು ಮಾಡಿ ಅದರಿಂದ ಸ್ತೋತ್ರ ಮಾಡಿ ಸಾಂಬಕೃತ ಸೂರ್ಯ ಸ್ತೋತ್ರ ಅಂತ ಇವತ್ತು ಇದೆ, ಅದು ಅದು ಪಂಚಾಂಗದಲ್ಲಿ ಇರ್ತಾ ಇತ್ತು, ಇವಾಗ ಕಾಣಲಿಲ್ಲ ನನಗೆ. ಸಾಂಬಕೃತ ಸೂರ್ಯ ಸ್ತೋತ್ರ ಈ ರೀತಿ ಸ್ತೋತ್ರ ಮಾಡಿ ಅವನು ತನ್ನ ಕುಷ್ಠರೋಗನೇ ನಿವಾರಣೆ ಮಾಡ್ಕೋತಾನೆ. ಅಂದರೆ ಸೂರ್ಯನ ರಶ್ಮಿಗಳಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಈ ಥರ ವಿಚಾರಗಳನ್ನು ತೋರಿಸೋದಕ್ಕೋಸ್ಕರ ನಾನು ಜ್ಯೋತಿಷ್ಯ ಮಾತಾಡ್ತಾ ಇದ್ದೀನಿ. ಅಂದರೆ ವೈಜ್ಞಾನಿಕವಾಗಿಯೂ ಅದಕ್ಕೆ ಪುಷ್ಟಿ ಇದೆ, ಪುಷ್ಟಿ ಇದೆ. ಅನೇಕ ಚರ್ಮ ರೋಗಗಳಿಗೆ ಸೂರ್ಯನ ಕಿರಣ ಬಿದ್ದರೆ ನಮಗೆ ವಿಟಮಿನ್ ಡಿ ಸಿಗುತ್ತೆ, ವಿಟಮಿನ್ ಬಿ ಸಿಗುತ್ತೆ. ಮತ್ತು ಈ ಹಳೆಯ ಕಾಲದಲ್ಲಿ ನಾನು ನೋಡ್ತಾ ಇದ್ದೆ, ಯಾರನ್ನು ಕಾಣಲಿಲ್ಲ ಸೂರ್ಯನಿಗೆ ಎದುರಾಗಿ ನಿಂತ್ಕೊಂಡು ಸೂರ್ಯನ ನೋಡ್ತಾ ಇರೋರು ಕೆಲವರು, ನಮಗೆ ಆವಾಗ ಆಶ್ಚರ್ಯವಾಗ್ತಾ ಇತ್ತು ಏನು ಹಿಂಗೆ ನೋಡ್ತಾ ಇದ್ದಾರೆ ಅಂತ. ಆಮೇಲೆ ತಿಳ್ಕೊಂಡೆ ಅದನ್ನು ಚಕ್ಷುಷ್ಮತಿ ವಿದ್ಯೆ ಅಂತ ಕರೀತಾರೆ. ಚಕ್ಷುಷ್ಮತಿ ವಿದ್ಯೆಯಲ್ಲಿ ಸೂರ್ಯನ ಕಿರಣಗಳನ್ನು ತಮ್ಮ ಕಣ್ಣಿನಲ್ಲೇ ಸೃಷ್ಟೀಕರಿಸಿಕೊಂಡು ಅವರು ಎಲ್ಲಿ ತನಕ ಶಕ್ತಿ ಪಡಿಬೋದು ಅಂತಂದರೆ ಎದುರಿಗಿರೋ ವಸ್ತುಗಳನ್ನು ಬೇಕಾದ್ರೆ ಸುಟ್ಟು ಬೇಕಾದ್ರೆ ಬುದ್ಧಿ ಮಾಡೋ ಅಷ್ಟು ಶಕ್ತಿ ಬರುತ್ತೆ. ಅಂದರೆ ಆ ಥರದ ವ್ಯಕ್ತಿಗಳು ನಾನು ಇವತ್ತು ಎಲ್ಲೂ ನೋಡಲಿಲ್ಲ. ಆ ಥರ ಅದನ್ನು ಕಂಡಿದ್ದೆ, ಆ ಥರದ ಹೋಗ್ತಾ ಇರೋರನ್ನ ಕಂಡಿದ್ದೆ. ಅಲ್ಲ, ಹಿಂದೆ ನಮ್ಮ ಪುರಾಣದಲ್ಲಿ ಆದಿಕಾಲದಲ್ಲಿ ಇದ್ದಂಥ ಅನೇಕ ವಿದ್ಯೆಗಳು ಇವತ್ತು ನಮಗೆ ಆಶ್ಚರ್ಯ ಅನಿಸುತ್ತೆ, ಇವೆಲ್ಲ ಇದ್ವ ಅಂತ. ಇಲ್ಲ, ಆದರೆ ಅವತ್ತಿನ ಕಾಲಕ್ಕೆ ಇತ್ತು, ಇವತ್ತಿಲ್ಲ. ಇವತ್ತಿನ ತಂತ್ರಜ್ಞಾನ ಹಿಂದೆ ಯೋಚನೆ ಮಾಡಿದ್ರೆ ಇದೆಲ್ಲ ಸಾಧ್ಯನಾ ಅಂತ. ಸಾಧ್ಯ ಇವತ್ತು ಅದು ಸಾಧ್ಯ ಆಗಿದೆಯಲ್ಲ. ಹಾಗೆ ಅವತ್ತು ಹಿಂದೆ ಒಂದು ಕಾಲ ಉತ್ತುಂಗದಲ್ಲಿ ಇದ್ದಾಗ ಅದೆಲ್ಲ ಇತ್ತು ಅಂತ ಅನ್ಕೋಬೋದು. ಹೌದು. ಸೊ ಅದಾದ ಮೇಲೆ ಏನಪ್ಪ ಅಂತ ಹೇಳಿದ್ರೆ, ಸೂರ್ಯನಿಗೆ ಅವನ ರತ್ನ ಬಂದ್ಬಿಟ್ಟು ಮಾಣಿಕ್ಯ. ಆಗಿನ ಕಾಲದಲ್ಲೇ ಇದನ್ನು ಅವರು ಕೊಟ್ಟಿದ್ದರು, 100 ತಲಾ ವಜ್ರ ಕೊಡೋದು ಸತ್ರಾಜಿತನಿಗೆ ಕೊಟ್ಟಿದ್ದ ಶಮಂತಕ್ ಮಣಿ ಅಂತಲ್ಲ, ಬಟ್ ಶಮಂತಕ್ ಮಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸೂರ್ಯನ ವಜ್ರ ಬಂದ್ಬಿಟ್ಟು ರತ್ನ. ಸೂರ್ಯನ ದೆಸೆ ಸರಿ ಇಲ್ಲದೆ ಇದ್ದಾಗ ಮಾಡುವಾಗ ನಾವು ಅದನ್ನು ರತ್ನಗಳಿಂದ ದಸಕ್ಕೂ ಹೇಳ್ತೀವಿ. ಸೂರ್ಯನಿಗೆ ದಾನ ಮಾಡೋದು ಗೋಧಿ, ಪ್ರತಿ ಭಾನುವಾರ ದಿನ ಗೋಧಿ ದಾನ ಮಾಡಬೇಕು. ಇದರಿಂದ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಅವರಿಗೆ ಕಣ್ಣಿನ ದೃಷ್ಟಿ ಅಥವಾ ಮಾನಸಿಕ ಸ್ಥೈರ್ಯ ಅಥವಾ ಸರ್ಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತಕ್ಕಂಥ ಸರ್ಕಾರಿ ಕೆಲಸನ, ಸರ್ಕಾರಿ ವಿಚಾರಗಳು ಎಲ್ಲದಕ್ಕೂ ನೆರವಾಗುತ್ತೆ. ಇದಾದ ಮೇಲೆ ಸೂರ್ಯನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ರಾಮಾಯಣದಲ್ಲಿ ಇನ್ನೊಂದು ವಿಚಾರ, ಜ್ಯೋತಿಷ್ಯ ಅಂದಾಗ ಇನ್ನೊಂದು ವಿಚಾರ ಹೇಳಬೇಕು. ಶನಿಗ್ರಹ ಮತ್ತು ರಾಹು ಸೂರ್ಯಗ್ರಹ ಎರಡು ಉಚ್ಚ ಶ್ರೀರಾಮಚಂದ್ರನ ಜಾತಕದಲ್ಲಿ. ಸೂರ್ಯಗ್ರಹ ಬಂದ್ಬಿಟ್ಟು ಅವನಿಗೆ ಚಕ್ರವರ್ತಿ ಯೋಗ ಕೊಟ್ಟರೆ ಶನಿ ಮಹಾರಾಜರು ಕೆಳಗಿಳಿಸ್ಬಿಟ್ಟು ಕಾಡಿಗೆ ಕಳಿಸ್ತಾರೆ ಅವನ್ನ. ಅದಕ್ಕೆ ಕಾರಣ ಕಾಡಿಗೆ ಕಳಿಸಿದ್ರು ಅಂತಲ್ಲ, ಕರ್ತವ್ಯ ಪ್ರಜ್ಞೆನ ನೆರವೇರಿಸಬೇಕು ಅಂತ ಅವರಲ್ಲಿ ಜಾಗೃತಿ ಮೂಡಿಸ್ತಾರೆ. ಹಾಗಾಗಿ ಎರಡು ಉಚ್ಚ ಗ್ರಹಗಳು ನೋಡಿದಾಗ್ಲೂ ಅವು ತಮ್ಮ ಶಕ್ತಿಗಳನ್ನು ಕಳೆದುಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಜ್ಯೋತಿಷ್ಯದ ವಿಚಾರ ಇಲ್ಲಿ ಹೇಳ್ತಾ ಇರೋದು ನಾನು. ಸೂರ್ಯ ಮತ್ತು ಶನಿ ಯೋಗ ಒಳ್ಳೆಯದಲ್ಲ, ಜೊತೆಗೆ ಎರಡು ಉಚ್ಚ ಗ್ರಹಗಳು ಒಂದನ್ನೊಂದು ನೋಡಬಾರ್ದು. ಈ ಮುಂಚೆ ಹೇಳಿದೆ, ಎರಡು ನೀಚ ಗ್ರಹಗಳು ನೋಡಿದಾಗ ನೀಚ ಭಂಗ ಆಗುತ್ತೆ, ಎರಡು ಉಚ್ಚ ಗ್ರಹಗಳು ನೋಡಿದಾಗ ನೀಚ ಅದು ತಮ್ಮ ಶಕ್ತಿಗಳನ್ನು ಕಳೆದುಕೊಳ್ಳುತ್ತೆ. ಸೊ ಅಲ್ಲಿಂದ ಬಂದಾಗ ಏನಾಗುತ್ತೆ, ಸೂರ್ಯನಿಂದ ಬಂದಂಥ ರಾವಣನ ಜಯಿಸೋಕ್ಕಾಗದೇ ಇಲ್ಲ, ಎಷ್ಟೋ ಪ್ರಯತ್ನ ಪಟ್ಟರು. ಆವಾಗ ಸೂರ್ಯಮಂಡಲನೇ ನಾನು ಭೇದಿಸ್ಬಿಡ್ತೀನಿ ಅಂತ ಹೊರಟು ಬಿಡ್ತಾನೆ ರಾಮ.
ಆವಾಗ ವಿಶ್ವಾಮಿತ್ರರು ಇಲ್ಲ ಇಲ್ಲ ಸೂರ್ಯವಂಶದವ ನೀನು, ನಿಮ್ಮ ವಂಶದ ಇದು ಅವನು, ಹಾಗಾಗಿ ಆ ಥರ ಮಾಡಬೇಡ ಅಂಥೇಳಿ ಆದಿತ್ಯ ಹೃದಯ ಸ್ತೋತ್ರನ ಅವರಿಗೆ ಉಪದೇಶ ಮಾಡ್ತಾರೆ. ಅದರೊಳಗಡೆ ಏನಪ್ಪ ಒಂದು ಆದಿತ್ಯ ಹೃದಯ ಸ್ತೋತ್ರದಲ್ಲಿ ವಿಶೇಷತೆ ಅಂದರೆ, ಮೊದಲೇ ಫಲಶ್ರುತಿ ಬಂದ್ಬಿಡುತ್ತೆ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರುವಿನಾಶನಂ ಜಯವಹಂ ಜಪೆ ನಿತ್ಯಂ ಅಕ್ಷಯಂ ಪರಮಂ ಶುಭಂ, ಈ ಥರ ಮೊದಲೇ ಫಲಶ್ರುತಿ ಬರುತ್ತೆ. ಈ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ನಾನು ಕಂಡಂಗೆ ಶತ್ರುನಾಶಕ್ಕೆ ಮಂತ್ರ ಇದು. ಎಂತಂಥ ತುಂಬ ತೊಂದರೆಗಳು ಕೊಡೋದು, ಸರ್ಕಾರಿ ನೌಕರಿಗಳಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಕೋರ್ಟು ಕಚೇರಿ ವಿಚಾರಗಳಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಇಂಥದಕ್ಕೆಲ್ಲ ಆದಿತ್ಯ ಹೃದಯನ ನಾನು ಇವತ್ತೂ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಇನ್ನೊಂದು ಅದೇ ಥರ ಸ್ತೋತ್ರ ಇದೆ, ಋಣವಿಮೋಚಕ ಮಂಗಳ ಸ್ತೋತ್ರ ಅಂತ ಕುಜನ್ಗೆ. ಕುಜ ಬಂದ್ಬಿಟ್ಟು ಯಾವಾಗಲೂ ಈ ಪೊಲೀಸು ಮಿಲ್ಟ್ರಿ ಇದರಲ್ಲಿಗೆಲ್ಲ ಕಾರಕ ಗ್ರಹ, ಹಾಗಾಗಿ ಋಣವಿಮೋಚಕ ಮಂಗಳ ಸ್ತೋತ್ರ ಹೇಳಿದ್ರು ಮಂಗಳೋ ಭೂಮಿಪುತ್ರಶ್ಚ ಋಣಹರ್ತ ಧನಪ್ರದ ಸ್ಥಿರಾಸನೋ ಮಹಾಕಾಯ ಸರ್ವಕರ್ಮ ವಿರೋಧಕ ಅಂತ ಬರುತ್ತದೋ, ಅದು ಭೂಮಿಗೂ ಕಾರಕ. ಆದ್ದರಿಂದ ಭೂಮಿ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಜ್ಯಗಳು, ಆಮೇಲೆ ಕೋರ್ಟ್ ಕಚೇರಿ ವಿಚಾರಗಳಿಗೂ ಇವೆರಡು ಸ್ತೋತ್ರಗಳು ಬಹಳಷ್ಟು ಮುಖ್ಯವಾಗಿ ಕೆಲಸ ಮಾಡ್ತವೆ. ಶತ್ರುನಾಶದ ಮನುಷ್ಯ ಹಂಗನ್ಬಿಟ್ಟು ಸುಮ್ಮನೆ ಇದನ್ನು ಜಪ ಮಾಡಿಕೊಡ್ದು ಯಾರೂ. ಶತ್ರುನಾಶ ಬೇಕಾದಾಗ ಮಾತ್ರ ಮಾಡಿಕೊಡಿ, ಅಗತ್ಯ ಇದ್ದಾಗ ಮಾತ್ರ ಮಾಡ್ಕೋಬೇಕು. ಹೀಗಾಗಿ ಸೌಮ್ಯವಾಗಿರ್ತಕ್ಕಂಥ ಮಂತ್ರಗಳನ್ನು ನಾವು ಮುಂದೆ ಹೇಳಬೇಕಾಗತ್ತೆ. ಏನು ಸೌಮ್ಯವಾಗಿರ್ತಕ್ಕಂಥ ಮಂತ್ರ ಅಂತ ಹೇಳಿದರೆ, ಚಂದ್ರನಿಗೆ ಸೌಮ್ಯ, ಲಲಿತಾ ಸಹಸ್ರನಾಮ ಈ ಥರ ಮಾಡ್ತಕ್ಕಂಥದ್ದು. ಲಲಿತಾ ಸಹಸ್ರನಾಮ ಅಂದಾಕ್ಷಣಕ್ಕೆ ಹಯಗ್ರೀವಗಸ್ತ್ಯ ಸಂವಾದ ಅಂತ ಬರುತ್ತೆ. ಹಯಗ್ರೀವರು ಅಗಸ್ತ್ಯರಿಗೆ ಈ ಲಲಿತಾ ಸಹಸ್ರನಾಮ ನಾನು ಉಪದೇಶ ಮಾಡಬೇಕಾ ಬೇಡವಾ ಅಂತ ದೇವಿನ ಪ್ರತ್ಯಕ್ಷ ಮಾಡ್ಕೋತಾರೆ ಫಸ್ಟು. ಯಾಕಂದ್ರೆ ಅಂಥ ಪವಿತ್ರವಾದ್ದು, ಬರೀ ಬೀಜಾಕ್ಷರಗಳ ಮಂತ್ರ ಅದು. ಹಾಗಾಗಿ ದೇವಿ ಹೇಳ್ತಾ, ಇಲ್ಲ ನನ್ನ ಮಗನ ಥರ ಅಗಸ್ತ್ಯ ಅವರಿಗೆ ಉಪದೇಶ ಮಾಡ್ಬೋದು ಅಂತ ಉಪದೇಶ ಮಾಡ್ತಾರೆ. ಮಾಡಿದ್ಮೇಲೂ ಅಗಸ್ತ್ಯ ಹೇಳ್ತಾರೆ ಇನ್ನೂ ನನಗೆ ಸಮಾಧಾನ ಇಲ್ಲ, ಹಾಗಾಗಿ ಇನ್ನೂ ಇದಕ್ಕಿಂತ ಹೆಚ್ಚಿಂದ ಹೇಳುವಾಗ ಲಲಿತಾ ತ್ರಿಶತಿನ ಉಪದೇಶ ಮಾಡ್ತಾರೆ. ಮತ್ತೊಮ್ಮೆ ದೇವಿ ಪ್ರತ್ಯಕ್ಷ ಮಾಡಿಕೊಂಡು ಆ ಲಲಿತಾ ತ್ರಿಶತಿನಲ್ಲಿ 15 ಬೀಜಾಕ್ಷರಗಳು 20-20 ಸಲ ಪುನರಾವರ್ತನೆ ಆಗುತ್ತೆ. 300 ಮಂತ್ರ, 15 ಬೀಜಾಕ್ಷರ, ಇನ್ನೊಂದು ಅಕ್ಷರ ಸೇರಿದಾಗಲೇ ಷೋಡಶಿ ಮಂತ್ರ ಅಂತ ಕರೀತಾರೆ. ಅಂದರೆ ಈ ಮಂತ್ರಗಳನ್ನೆಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ. ಹೆಂಗಸರಿಗೆ ಆವತ್ತು ಹೇಳಿದಂಗೆ ಹ್ರೀಂ ಶಿವಾಯೈ ನಮಃ, ಹ್ರೀಂ ದುಂ ದುರ್ಗಾಯೈ ನಮಃ, ಈ ಥರ ಸಣ್ಣ ಸಣ್ಣ ಮಂತ್ರಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದರೊಳಗಡೆ ಪ್ರಥಮಂ ಶೈಲಪುತ್ರಿ ಚಾದುತೀಂ ಬ್ರಹ್ಮಚಾರಣಿ ತೃತೀಯಂ ಚಂದ್ರಗಂಟೇತಿ ಕುಷ್ಮಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯಿನಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾಹ. ಈ ಏನಪ್ಪ ಇದರ ವಿಶೇಷತೆಗಳು ಅಂತಂದರೆ, ನವರಾತ್ರಿನಲ್ಲಿ ಯಾವುದೇ ಪೂಜೆ ಮಾಡಿದ್ರು ಅದಕ್ಕೆ ಬಹುಳವಾದ ಫಲ ಸಿಕ್ಕತ್ತೆ, ಬಹುಗುಣ ಫಲ ಸಿಕ್ಕತ್ತೆ. ಆಮೇಲೆ ಈಗ ಇದೇ ಸೂರ್ಯನ ಮಂತ್ರ ಹೇಳ್ತಾ ಇದ್ದಂಗೆ, ರಾಹುಗ್ರಸ್ತ ಸೂರ್ಯಗ್ರಹಣ ಅಂದರೆ ಭೂಮಿಗಿಂತ 10 ಪಟ್ಟು ಹೆಚ್ಚಾಗಿರೋ ಸೂರ್ಯನನ್ನೇ ಅಡ್ಡ ಹಾಕ್ತಕ್ಕಂಥ ರಾಹುಗೆ ಇನ್ನೆಷ್ಟು ದೊಡ್ಡದಾಗಿರಬೇಕು ಆ ಗ್ರಹ ಅಂತ ಜ್ಯೋತಿಷ್ಯ ದೋಷ್ಯ ಅಂದ್ರಲ್ಲ ಅವ್ರಿಗೆ ಹೇಳ್ತಾ ಇರೋದು. ಇದನ್ನು ಜ್ಯೋತಿಷ್ಯ ಅಂದರೆ ಅಲ್ಲಗಳಿತಾರಲ್ಲ ಅವ್ರಿಗೆ, ಇನ್ನೆಷ್ಟು ದೊಡ್ಡದಾಗಿರ್ಬೇಕು. 20,000 ಡಿಗ್ರಿ ಸೆಂಟಿಗ್ರೇಡ್ ಇರ್ತಕ್ಕಂಥ ಸೂರ್ಯ ತನ್ನ ಪ್ರಖರತೆನ ಕಡಿಮೆ ಮಾಡ್ಕೊಬೇಕು ಅಡ್ಡ ಬರುತ್ತೆ ಒಂದು ಗ್ರಹ ಅಂತಂದರೆ ಇನ್ನೆಂಗಿರಬೇಕು. ಮತ್ತು ರಾಹು ಮತ್ತು ಕೇತು ಈಗ ಎರಡೂ ಗ್ರಹಗಳು ಸೇರಿದಾಗ ಎರಡೂ ಗ್ರಹಗಳ ಮಧ್ಯೆ ಎಲ್ಲ ಒಂದು ಗ್ರಹಗಳಿದ್ದರೆ ಜಾತಕದಲ್ಲಿ ಅದನ್ನು ನಾವು ಸರ್ಪಯೋಗ ಅಂತ ಕರಿತೀವಿ, ಕಾಳ ಸರ್ಪಯೋಗ ಅಂತ ಕರಿತೀವಿ. ಬರೀ ಸೂರ್ಯನಿಗೆ ರಾಹು ಅಡ್ಡ ಬಂದ್ರೆ ಅಷ್ಟೊಂದು ಪರಿಣಾಮ ಇರಬೇಕಾದ್ರೆ ರಾಹುಕೇತುಗಳ ಮಧ್ಯೆ ಎಲ್ಲ ಗ್ರಹಗಳು ಕೂಡಿದಾಗ ಆ ಗ್ರಹಗಳ ಪರಿಣಾಮ ಯಾವುದೂ ಆ ಜಾತಕನಿಗೆ ದೊರಕದೇ ಇಲ್ಲ. ಹಾಗಾಗಿ ಅವರು ಆವಾಗ ಸಂಸ್ಕಾರ ಮಾಡೋದು ಇದೆಲ್ಲ ಮಾಡಬೇಕಾಗತ್ತೆ. ಈ ರಾಹುಗ್ರಹಗಳ ಇದು ಸರ್ಪಯೋಗಗಳದ್ದು ಹೇಳಬೇಕು ಅಂತಂದರೆ ದ್ವೇಷಗಳು ಹೆಂಗಿರುತ್ತೆ ಅದನ್ನು ಅಂತಂದರೆ, ಆ ಹಿಂದೆ ಅರ್ಜುನ ಏನು ಮಾಡ್ತಾನೆ, ಈ ಕಾಂಡವನನ್ನು ದಹಿಸ್ತಾನೆ. ದಹಿಸಬೇಕಾದ್ರೆ ಕೆಲವು ಸರ್ಪುಗಳು ತಪ್ಪಿಸ್ಕೊಳ್ತವೆ, ತಪ್ಪಿಸ್ಕೊಂಡು ತಕ್ಷಶಿಲೆ ವಿಶಾಲಪುರಿ ಅಂತ ಡೆಲ್ಲಿ ಹತ್ರ ಇದೆ ಇವತ್ತು ಆ ಜಾಗಗಳು, ಅಲ್ಲಿಗೆ ಹೋಗಿ ಸೇರ್ಕೊಂಡ್ಬಿಡ್ತವೆ. ಅಲ್ಲಿ ಅಶ್ವಸೇನ ಅನ್ನೋನೇ ಬಂದು ಕರ್ಣನ ಹತ್ರ ಸೇರಿಕೊಳ್ಳೋದು ಬಾಣ ಆಗಿ. ಅದು ಸರ್ಪಾಸ್ತ್ರ ಅಲ್ಲ, ಅದು ತುಂಬ ಜನ ಸರ್ಪಾಸ್ತ್ರ ಅಂತಾರೆ, ಸರ್ಪಾಸ್ತ್ರ ಅಲ್ಲ ಅದು. ಅವನ ಅಶ್ವಸೇನೇ ಅಸ್ತ್ರ ಆಗೋದು, ಸರ್ಪಾಸ್ತ್ರ ಆಗಿ ಅದಕ್ಕೆ ಪ್ರತ್ಯಸ್ತ್ರ ಇರುತ್ತೆ, ಗರಡಾಸ್ತ್ರ ಇರುತ್ತೆ, ಇದು ಕೃಷ್ಣನಿಗೆ ಗೊತ್ತಿರುತ್ತೆ ಅದಕ್ಕೆ ಪ್ರತ್ಯಸ್ತ್ರ ಇಲ್ಲ ಅಂತ. ಹಾಗಾಗಿ ಅರ್ಜುನನ ಅವನು ಕಾಪಾಡ್ತಾನೆ, ಅದು ಬೈಯುತ್ತೆ ಕರ್ಣನನ್ನು, ತಿರುಗಾ ಮತ್ತೆ ಬಿಡಲಿಲ್ಲ ನೀನು ಅಂತ. ಹಾಗೂ ಬಿಡಲ್ಲ, ದೇಶಗಳು ಹೆಂಗಿರುತ್ತೆ ಅದಕ್ಕೆ ಅದು ಹೋಗಿ ಬಬ್ರುವಾಹನನ್ನ ಸೇರಿಕೊಂಡು ಅರ್ಜುನನ ಕೊನೆಗೂ ಸಾಯಿಸುತ್ತದು. ಹೀಗೆ ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ನೋಡಿ, ಯಾವುದೋ ವ್ಯಕ್ತಿಗಳು ಹಿಂದಿನ ಕಾಲದಲ್ಲಿ ಸರ್ಪುಗಳು ಜಾಸ್ತಿ ಇದ್ವು, ಅವಾಗ ಯಾರೋ ಮಾಡಿರೋದು, 7-6 ತಲೆಗಳಿಗೂ ಅದು ಮುಂದಕ್ಕೆ ತಲೆಮಾರುಗಳಿಗೂ ಕಾಡಿಸುತ್ತದು. ಒಂದು ಈಗ ಯಾವುದೋ ಒಂದು ಸರ್ಪನ ಯಾರೋ ತೊಂದರೆ ಕೊಟ್ಟರು ಅಂದರೆ ಅದೇ ಸರ್ಪ ಕರೆಸಬೇಕು ಅಂತೇನಿಲ್ಲ, ಕಚ್ಚಬೇಕು ಅಂತ. ಅದೇ ಜಾತಿಯ ಎಲ್ಲ ಸರ್ಪಗಳಿಗೂ ಸಂದೇಶ ಹೊರಟೋಗ್ಬಿಡತ್ತೆ, ಬೇರೆ ಯಾವುದೇ ಸರ್ಪ ಬಂದು ಬೇಕಾದ್ರೆ ತೊಂದರೆ ಕೊಡ್ಬೋದು.
ಹಾಗಾಗಿ ಈ ಸರ್ಪಯೋಗದ ಬಗ್ಗೆ ಅದನ್ನು ಹೇಳಬೇಕು. ಆಮೇಲೆ ಇದೇ ಈ ಅರ್ಜುನನೇ ಈ ಕರ್ಣನಿಗೆ ಒಂದ್ಸಲ ಬಾಣ ಬಿಡೋದಕ್ಕೆ ನೋಡ್ತಾ ಇರಬೇಕಾದ್ರೆ ಅವನಿಗೊಂಥರ ಆಗುತ್ತೆ, ಕಣ್ಣರಿದ್ದು ಕರಳರಿಯದೆ ಅಂತ ಹೇಳ್ದಂಗೆ ಏನೋ ಅಂತ ಹಾಕಿದ ನನಗೆ ಇವನಿಗೆ ಬಾಣ ಬಿಡೋದಕ್ಕೆ, ಎಂಥ ದಾನಶೂರ ಇವನು, ಎಂಥ ವೀರ ಇವನು, ಹಂಗೆ ಅನ್ನ ಕೃಷ್ಣ ತಿಳ್ಕೊಳ್ತಾನೆ, ಅವ ಇವನು ಏನೋ ಗೊತ್ತಾಗ್ಬಿಟ್ಟಿದೆ ಅಣ್ಣ ಅಂತ ಅಂದ್ಬಿಟ್ಟು ಅಂತ. ಅವಾಗ ಹೇಳ್ತಾನೆ ನೀನು ಅದನ್ನು ಯೋಚನೆ ಮಾಡೋದಲ್ಲ, ಅಲ್ಲಿ ಅವನ ಭುಜಗಳಲ್ಲಿ ಇರ್ತಾರೆ ಚಿತ್ರಗುಪ್ತರು. ಚಿತ್ರಗುಪ್ತರು ಅಂದರೆ ಗುಪ್ತ ಚಿತ್ರಣ ಮಾಡ್ತಕ್ಕಂಥವ್ರು, ಅವರುಗಳು ಅದನ್ನು ಬರ್ಕೋತಾಳೆ ಅವ್ರ ಧರ್ಮಕ್ರಮನ, ನೀನು ಯಾಕೆ ಯೋಚನೆ ಮಾಡ್ತೀಯ ಅಂತ ಹೇಳ್ತಾನೆ. ಹಾಗೆ ಈಗ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಸಂಬಂಧಪಟ್ಟಿದ್ದು ಅಷ್ಟ ಜ್ಯೋತಿಷ್ಯದ್ದಲ್ಲ ಇದು. ಈ ಥರ ವಿಚಾರಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಇದ್ರು ಚಿತ್ರಗುಪ್ತರು ಇದ್ದಾರೆ ಹುಷಾರಿಕ್ಕಿರು, ತಪ್ಪು ಮಾಡಿದ್ರೆ ಬರ್ಕೋತಾರೆ ನೀನು ಅಂತ ಹೇಳ್ಕೊಳ್ಳೋದು ನಮಗೆ. ಆ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನ ನಾನು ಮಾತಾಡೋದು ಈ ಎಪಿಸೋಡ್ಗಳಲ್ಲಿ. ನನಗೆ ಜ್ಯೋತಿಷ್ಯನೇ ಮುಖ್ಯ ಅಲ್ಲ, ಈ ರೀತಿಯಾಗಿ ಇಲ್ಲಿ ಬರಲಿದಾಗಿರತಕ್ಕಂಥ ವಿಚಾರನ ಮಾತಾಡಬೇಕು. ಆಮೇಲೆ ಒಂದು ಮುಖ್ಯವಾದ ವಿಚಾರನ ಇವತ್ತು ಹೇಳೋಕ್ಕೆ ಹೊರಟಿದ್ದೀನಿ. ಜ್ಯೋತಿಷ್ ಇದರೊಳಗಡೆ ಜಾತಕದಲ್ಲಿ 12 ಭಾವ ಇರುತ್ತೆ. ಮೊದಲನೇ ಭಾವ ಬಂದುಬಿಟ್ಟು ತನುಭಾವ ಅಂತ ಕರಿತೀವಿ, ಆತ್ಮ ಅಂತ ಕರಿತೀವಿ. ಅಲ್ಲಿಂದ ನಮಗೆ ಅವನ ಜಾತಕನ ರೂಪ, ಗುಣ, ಬಣ್ಣ ಎಲ್ಲ ತಿಳಿಯುತ್ತೆ. ಎರಡನೇ ಭಾವ ಬಂದುಬಿಟ್ಟು ಅವನು ತಿಂತಕ್ಕಂಥ ಊಟ ಮಾಡೋದು ಹ್ಯಾಂಗೆ ಮಾಡ್ತಾನೆ, ದನ ಹೇಗೆ ಸಂಪಾದನೆ ಮಾಡ್ತಾನೆ, ಮಾತು ಯಾವ ರೀತಿಯಲ್ಲಿ ಆಡ್ತಾನೆ ಅಂತಕ್ಕಂಥದ್ದನ್ನು ಎರಡನೇ ಭಾವ ತೋರಿಸ್ತಾರೆ. ಎರಡನೇ ಭಾವದಲ್ಲಿ ನೋಡಿ ಕೇತು ಇತ್ತು ಅಂದರೆ ಯಾರಿಗಾರ ಅರಸ್ ಗೋಪಾಲ್ ಅವರು ಹಿಂದಿನ ಕಾಲದಲ್ಲಿ ಬೈಯೋರು, ದೆವ್ವ ತಿಂದಂಗೆ ತಿಂತಿದ್ಯಾ ಅಂತ. ಆ ಥರ ಉಚಾಪಟ ತಿಂದ್ಬಿಡ್ತಾರೆ ಕೇತು ಇದ್ದರೆ, ಆದರೆ ಫುಡ್ ಪಾಯ್ಸನ್ ಆಗುತ್ತೆ. ಈ ಥರ ಪಾಯಿಂಟ್ಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡೋದು. ಎರಡು ಸೆಕೆಂಡ್ ಎರಡನೇ ಮನೆಯಲ್ಲಿ ಕೇತು ಇದ್ದರೆ ಅವರಿಗೆ ಫುಡ್ ಪಾಯ್ಸನ್ ಆಗುತ್ತೆ, ಹಾಗಾಗಿ ಹುಷಾರಕ್ಕೆ ನೋಡ್ಕೊಳ್ಳಿ ಇಲ್ಲಿ, ಇದನ್ನು ನಾನು ಹೇಳ್ತಾ ಇದ್ದೀನಿ. ಮೂರನೇ ಮನೆ ಧೈರ್ಯ, ಸಹೋದರ ಎಲ್ಲ ತೋರಿಸುತ್ತೆ. ನಾಲ್ಕನೇ ಮನೆ ಮಾತೃಸುಖ, ವಾಹನಾದಿಗಳು, ಆಮೇಲೆ ಮನೆ ಕಟ್ಟೋದು ಎಲ್ಲ ನಾಲ್ಕನೇ ಮನೆ. ಪಂಚಮ ಸ್ಥಾನ ಬಂದುಬಿಟ್ಟು ಪೂರ್ವ ಪುಣ್ಯ, ಷಷ್ಠ ಸ್ಥಾನ ಬಂದುಬಿಟ್ಟು ಶತ್ರುಗಳು, ರೋಗ ರುಜಿನಿಗಳು. ಸಪ್ತಮ ಸ್ಥಾನ ಕಳತ್ರ, ಅಷ್ಟಮ ಸ್ಥಾನ ಮೃತ್ಯು, ಆಮೇಲಿಂದ ಉಯಿಲು ಇಂಥಾದಿಗಳಿಂದ ಬರತಕ್ಕಂಥ ಒಂದು ಆಸ್ತಿ ಪಾಸ್ತಿಗಳು ಬರತಕ್ಕಂಥದ್ದು, ಹೆಂಡತಿ ಅಥವಾ ಗಂಡನ ಮನೆಯಿಂದ ಬರತಕ್ಕಂಥ ಆಸ್ತಿಯನ್ನು ತೋರಿಸೋದು ಎಂಟನೇ ಮನೆ. ಒಂಬತ್ತನೇ ಮನೆ ಪಿತೃಸ್ಥಾನ, ಒಂಬತ್ತನೇ ಮನೆ ಭಾಗ್ಯ, ಹತ್ತನೇ ಮನೆ ದಶಮ ಕರ್ಮಸ್ಥಾನ, ಹನ್ನೊಂದನೇ ಮನೆ ಲಾಭ, ಹನ್ನೆರಡನೇ ಮನೆ ವ್ಯಯ, ಹನ್ನೆರಡನೇ ಮನೆ ಮೋಕ್ಷಸ್ಥಾನ. ಮುಖ್ಯವಾಗಿ ನಾನು ಬರ್ತಾ ಇರೋದು ಇಲ್ಲಿ ರಾಹುದಾದ ಮೇಲೆ ಕೇತು ಹೇಳಕ್ಕೆ ಬರ್ತಾ ಇದ್ದೀನಿ. ಮೋಕ್ಷಸ್ಥಾನ ಹನ್ನೆರಡನೇ ಮನೆ ಮೋಕ್ಷಕಾರಕ ಗ್ರಹ ಕೇತು. ಯಾಕೆ ಹೇಗೆ ಅದನ್ನು ಈ ಜ್ಯೋತಿಷ್ಯಶಾಸ್ತ್ರದಲ್ಲಿ ನಾನು ಇವಾಗ ಹೇಳಿಕೊರ್ಟಿರೋದು. ಅಲ್ಲಿ ಏನಪ್ಪ ಅಂತಂದರೆ ವಿಷ್ಣು ಮಲಗಿತ್ತು ಅಂತಂದರೆ ಅವನ ಪಾದ ಎಲ್ಲಿರುತ್ತೆ ಅಂದರೆ ಹಾವಿನ ಬಾಲದ ಹತ್ರ ಇರುತ್ತೆ. ಬಾಲ ಅಂದರೆ ಕೇತು. ಹಾಗಾಗಿ ಮೋಕ್ಷಸ್ಥಾನದಲ್ಲಿ ಮೋಕ್ಷಕಾರಕ ಗ್ರಹ ಕೇತು ಇದ್ದರೆ, ಯಾವುದೇ ಜಾತಕದಲ್ಲಿ ಹನ್ನೆರಡು ಮನೇಲಿ ಕೇತು ಇದ್ದರೆ ಅವ್ರಿಗೂ ಪುನರ್ಜನ್ಮ ಇಲ್ಲ. ಹೀಗೆ ಈ ವಿಚಾರನ ಹೇಳೋದಕ್ಕೆ ನಾನು ಇಷ್ಟಪಡೋದು ಇಂಥ ವಿಚಾರಗಳನ್ನ. ಸೊ ಜೊತೆಗೆ ಇನ್ನೊಂದೇ ಒಂದಪ್ಪ ಅಂದರೆ ನಮ್ಮ ಮನೆ ದೇವ್ರ ಬಗ್ಗೆ ನಾನು ಮಾತಾಡಬೇಕು. ಎಲ್ಲ ದೇವರುಗಳು ಅಭಿಹಸ್ತ ತೋರಿಸಿದ್ರೆ ಒಬ್ಬರೇ ಒಬ್ಬರು ಪಾತ್ರ ತೋರಿಸ್ತಾ ಇದ್ದಾರೆ. ವಿಷ್ಣು ಪದೇ ಪರಮಹಿತ್ಯುದಿತ ಪ್ರಶಂಸೌ ಯೋ ಮಧ್ವತ್ಸ ಇತಿ ಭೋಗ್ಯತಯಾ ಪಿಪಾತೌ ಭೂಯಸ್ಥಿತಿ ಪಾಣಿತಲ ಪ್ರತಿಷ್ಠೌ ಶ್ರೀವೆಂಕಟೇಶ ಶರಣೌ ಶರಣಂ ಪ್ರಪದ್ಯೆ. ಹಿಂದೆ ಅರ್ಜುನನಿಗೆ ತೋರಿಸಿದ ಪಾದಗಳಿವೋ ಇವಾಗ ತೋರಿಸ್ತಾ ಇದ್ದೀನಿ ಇಲ್ಲಿ. ಇಲ್ಲಿ ಬನ್ನಿ ಅಂದ ತಕ್ಷಣಕ್ಕೆ ಸಕಲ ಸಂಪತ್ತುಗಳಲ್ಲ, ಇದರಲ್ಲಿ ಪರದಲ್ಲಿ ಮೋಕ್ಷ ಕೊಡ್ತೀನಿ ಅಂತ ತೋರಿಸ್ತಾ ಇರೋ ಪಾದ ಅದು. ಹಾಗಾಗಿ ಅಲ್ಲಿ ಅದರ ಬಗ್ಗೆ ಏನು ಅಂತಂದರೆ, ತಿರುಪತಿಗೆ ಒಬ್ಬ ರಂಗದಾಸ ಅಂತ ಒಬ್ಬ ಇರ್ತಾನೆ. ಆ ರಂಗದಾಸ ಅನ್ನೋನಿಗೆ ಒಂದು ಹುತ್ತದಲ್ಲಿ ಸಿಕ್ಕತ್ತೆ ಒಂದು ವಿಗ್ರಹ. ಅವನ ಜೊತೆ ಮಾಧವ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ವೈಖಾನಸರು, ಇವತ್ತು ವೈಖಾನಸರು ರೀತಿಯಲ್ಲಿ ತಿರುಪತಿನಲ್ಲಿ ಪೂಜೆಗಳೆಲ್ಲ ಆಗ್ತಕ್ಕಂಥದ್ದು, ಅದನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡ್ತಾ ಇದ್ದ ಅಂತ ಒಂದು ರೀತಿ. ಆಮೇಲೆ ತಿರುಪತಿ ಮೇಲುಗಡೆ ದೇವಸ್ಥಾನನ ಪುನರುಜ್ಜೀವನಗೊಳಿಸಿರತಕ್ಕಂಥವ್ರು ತೊಂಡಮಾನ ಅಂತಕ್ಕಂಥ ಒಬ್ಬ ರಾಜ, ಪದ್ಮಾವತಿ ಅಮ್ಮನವರ ಸಹೋದರ. ಆತನಿಗೆ ಪ್ರತಿದಿನ ದರ್ಶನ ಕೊಡ್ತಿದ್ದೇವ್ರು ಯಾವುದೋ ಅನ್ನೋ ಸಣ್ಣ ತಪ್ಪಿಗಾಗಿ, ದೇವರು ನಾ ಈ ರೀತಿ ನಿನಗೆ ದರ್ಶನ ಕೊಟ್ಟಿದ್ದೀನಿ ಹೀಗೆ ನಿಂತುಬಿಡ್ತೀನಿ ಅಂತ ನಿಂತುಬಿಟ್ರು ಅಂತ ಒಂದು. ಆಮೇಲೆ ಅಲ್ಲಿಂದ ಹಿಂದೆ ಸ್ವಲ್ಪ ದೂರದಲ್ಲೇ ಒಂದು ಶಿಲಾ ತೋರಣ ಅಂತಿದೆ, ಅದು 1,500 ಕೋಟಿ ವರ್ಷಗಳ ಹಿಂದೆ ಅಂತ ಹೇಳುತ್ತೆ ಇವತ್ತು ಪುರಾವೆ. ಅಲ್ಲಿಂದ ದೇವರು ನಡೆದು ಬಂತ ಅಂತ ಹೇಳ್ತಾರೆ. ದೇವರಿರತಕ್ಕಂಥ ಎತ್ತರ ಹಾಗೂ ಆ ಎತ್ತರನೂ ಶಿಲಾ ತೋರಣದ ಎತ್ತರ ಒಂದೇ ಇದೆ. ಆಮೇಲೆ ಹೀಗಾಗಿ ಕೃಷ್ಣನೇ ಅಲ್ಲಿ ನಿಂತಿದ್ದಾರೆ ಅಂತ ಕೂಡ ಹೇಳ್ತಾರೆ. ಇವತ್ತಿಗೂ ಅಲ್ಲಿ ಬಾಗಿಲುಗಳನ್ನು ತೆಗಿಬೇಕಾದ್ರೆ ಯಾದವರೇ ಫಸ್ಟ್ ಬಿಗಿದ ಕೈ ತೊಗೊಂಡೋಗಿ ಬಾಗಿಲು ತೆಗೆಯೋ ತಿರುಪ್ತಿದು, ಆಮೇಲೆ ವೈಖಾನಸರ ರೀತಿಯಲ್ಲೇ ಪೂಜೆಗಳು ನಡೆಯೋದು. ಇಲ್ಲಿ ನನಗೆ ಯಾತಕ್ಕೋಸ್ಕರ ಇಷ್ಟೊಂದು ಆ ದೇವ್ರ ಬಗ್ಗೆ ಹೇಳಬೇಕು, ಅಲ್ಲಿ ದೇವರಿದ್ದಾನೆ ಅನ್ನೋದಕ್ಕೆ ಒಂದು ಸಾಕ್ಷ್ಯಾಧಾರ ಏನಪ್ಪ ಅಂತಂದರೆ ಆದಿಶಂಕರಾಚಾರ್ಯರು. ಆದಿಶಂಕರಾಚಾರ್ಯರ ಮೇಲೆ ರಾಮಾನುಜಾಚಾರ್ಯರು, ರಾಮಾನುಜಾಚಾರ್ಯರ ಮೇಲೆ ಮಾಧ್ವಾಚಾರ್ಯರು, ವ್ಯಾಸರಾಯರು, ಆಮೇಲೆ ರಾಘವೇಂದ್ರ ಸ್ವಾಮಿಗಳಂತೂ ಅವರ ಅಂಶಾನೇ ಹುಟ್ಟಿದ್ದವರು, ಅವರು ಅವರ ಪ್ರಸಾದ. ಆಮೇಲೆ ಕನಕದಾಸರು, ಪುರಂದರದಾಸರು ಎಲ್ಲ ಯಾಕೆ ಅಲ್ಲೇ ಹೋಗಿದಾರಾಗಿದ್ದರೆ, ಅಲ್ಲಿ ದೇವರಿಲ್ಲ ಅಂದಮೇಲೆ ಯಾಕೆ ಅಲ್ಲಿ ಹೋಗ್ತಾರಾಗಿದ್ದರೆ,
ಅಲ್ಲಿ ದೇವರಿದ್ದಾನೆ, ಸಕಲ ಸನ್ಮೋಹನಾಕಾರ ಅವನು. ದಿನ ಅವನಿಗೆ ಯಾತಕ್ಕೆ ಲಾಡು ಪೂಜೆ ಮಾಡ್ತಾರೆ ಅಂತ ಕೇಳಿದ್ರು. ನಾನು ಹೇಳಿದೆ, ನಿತ್ಯ ಕಲ್ಯಾಣ, ನಿತ್ಯ ಕಲ್ಯಾಣ ಅಂದರೆ ಕಲ್ಯಾಣ ಅಂದರೆ ಇಲ್ಲಿ ಮದುವೆ ಅಂತಲ್ಲ, ನಿತ್ಯ ಕಲ್ಯಾಣ, ಎಲ್ರಿಗೂ ಒಳ್ಳೇದು ಮಾಡ್ತಾ ಇರ್ತಾರೆ ದೇವರು. ಹಾಗಾಗಿ ಅಲ್ಲಿಗೆ ಅದನ್ನು ದಿನಾನು ಲಾಡುನ ಪೂಜೆ ಮಾಡೋದು.